ಸದ್ಯದಲ್ಲೇ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಲಿದೆ BMTC. ಹೌದು, BMTC ಟಿಕೆಟ್ ದರ ಹೆಚ್ಚಿಸೋಕೆ ಮುಂದಾಗಿದೆ. BMTC ವಾರ್ಷಿಕ 225 ಕೋಟಿ ರೂಪಾಯಿ ನಷ್ಟ, ಅಲ್ಲದೆ ಡೀಸೆಲ್ ದರ ಹೆಚ್ಚಳದಿಂದಾಗಿ BMTCಗೆ ತಿಂಗಳಿಗೆ 20 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಹೀಗಾಗಿ ನಷ್ಟವನ್ನು ಕಡಿಮೆ ಮಾಡುವ ನಮ್ಮ ಪ್ರಯತ್ನ ಕೈಮೀರಿ ಹೋಗಿದೆ ಹೀಗಂತ BMTC ಅಧಿಕಾರಿಗಳು ಅಳವತ್ಕೊಂಡಿದ್ದಾರೆ. ಕೂಡಲೇ ದರ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಟಿಕೆಟ್ ದರ ಹೆಚ್ಚಳ ಮಾಡಿಲ್ಲ ಆದರೆ ನಷ್ಟ ಭರಿಸುವಂತೆಯೂ ಕೂಡ ಸರ್ಕಾರಕ್ಕೆ ಅವರು ಮನವಿಯನ್ನು ಮಾಡಿದ್ದಾರೆ. ಇನ್ನು ನಿಗಮ ನಡೀಬೇಕು ಅಂದರೆ ಟಿಕೆಟ್ ದರ ಹೆಚ್ಚಳ ಮಾಡುವುದು ಅನಿವಾರ್ಯ ಅಂತ BMTC ಸಂಸ್ಥೆಯ ಉನ್ನತ ಮೂಲಗಳು ತಿಳಿಸಿವೆ. ಹೀಗಾಗಿ ಈ ನಷ್ಟವನ್ನು ಸರಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಮತ್ತೆ ಗ್ರಾಹಕರ ಮೇಲೆ ಅರ್ಥಾತ್ ಪ್ರಯಾಣಿಕರ ಮೇಲೆ ಹೊರೆ ಬೀಳಿಸೋಕೆ BMTC ಅಧಿಕಾರಿಗಳು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ದರ ಪರಿಷ್ಕರಣೆ ಮಾಡಿರುವಂತಹ ಒಂದು ವರದಿ, ಅದನ್ನು ಏನಾದರೂ ಸರ್ಕಾರ ಜಾರಿಗೆ ತಂದುಬಿಟ್ರೆ BMTC ಮತ್ತೆ ಟಿಕೆಟ್ ದರವನ್ನು ಜಾಸ್ತಿ ಮಾಡೋದರಲ್ಲಿ ಯಾವುದೇ ತರಹದ ಅನುಮಾನ ಇಲ್ಲ. ಈ ಸಾರಿ ಟಿಕೆಟ್ ದರ ಜಾಸ್ತಿ ಮಾಡಬೇಕು, ಅದಕ್ಕೆ ಕಾರಣ ಕೊಟ್ಟಿರುವಂತಹ ವಿಚಾರ ಏನು ಅಂತಂದರೆ 20 ಕೋಟಿ ರೂಪಾಯಿ ನಷ್ಟ ಅನುಭವಿಸ್ತಾ ಇದ್ದೀವಿ BMTC ಪ್ರತಿ ತಿಂಗಳು. ಹೀಗಾಗಿ ನಮಗೆ ಟಿಕೆಟ್ ದರ ಜಾಸ್ತಿ ಮಾಡುವಂಥ ಅನಿವಾರ್ಯತೆ ಇದೆ ಅಂತ BMTC ಹೇಳಿದೆ. ಹಲೋ ಸರ್, ನಮಸ್ಕಾರ. ಪ್ರದೀಪ್ ಅಂತ ಸರ್. ಅದೇನೀಗ BMTC ಲಾಸ್ ಅಲ್ಲಿ ನಡೀತಾ ಇದೆ, ವಾರ್ಷಿಕವಾಗಿ 225 ಕೋಟಿ ಲಾಸ್ ಅಲ್ಲಿ ನಡೀತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಟಿಕೆಟ್ ದರ ಹೆಚ್ಚಳ ಮಾಡಬೇಕಂತ ಹೇಳಿ ಮನವಿ ಕಲಿಸಿದ್ದಂತೆ. ನಾವು ಕೊಟ್ಟಿಲ್ಲ, ನಾವು ಗವರ್ಮೆಂಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಮನಸ್ಸು ಕರೆದು ಮಾತಾಡಿದ್ದಾರೆ, ನಮ್ದೆಲ್ಲ ರಿವ್ಯೂ ಮಾಡಿದ್ದಾರೆ. ನಾವಂತೂ ಸ್ಪೆಷಲ್ ಆಗಿ ಏನು ಇದು ಮಾಡಿಲ್ಲ, ರಿವ್ಯೂ ಮಾಡಿದಾಗ ಸಿಗಿದ್ವಿ. ನಾವು ಎಷ್ಟು ಲಾಸ್ ನಡೀತದೆ ಸರ್ ಈ ವಾರ್ಷಿಕವಾಗಿ? ಲಾಸ್ಟ್ ಇಯರ್ 225 ಕೋಟಿ. ಈಗ ಡೀಸೆಲ್ ಪೆಟ್ರೋಲ್ ಎಲ್ಲ ರೇಟ್ ಹೆಚ್ಚಳ ಇರೋದ್ರಿಂದ ಮತ್ತೆ ಇದು ಡೀಸೆಲ್ ಪ್ರೈಸ್ ಜಾಸ್ತಿ ಆದ್ಮೇಲೆ ಇನ್ನು ಲಾಸ್ ಜಾಸ್ತಿ ಆಗಿದೆ ಚಾನ್ಸ್ ಇದೆ. ಮಂತ್ಲಿ ಎಷ್ಟಾಗುತ್ತೆ ಸರ್, ಎಷ್ಟು ಜಾಸ್ತಿ ಖರ್ಚು ನಷ್ಟ ಆಗ್ತದೆ ಸರ್ ಮಂತ್ಲಿಗೆ?